ಹಾಯ್, ನಮಸ್ಕಾರ ಎಲ್ರಿಗೂ. ಇವತ್ತು ನಾವಿರುವಂತ ಸ್ಥಳ ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತವಾದಂತ ಹಿನ್ನೆಲೆಯಲ್ಲಿ ನಮ್ಮ ಅದರ ವಿರುದ್ಧ ಭಾಗದಲ್ಲಿ ಇರುವಂತ ಉಳುವರೆ ಅನ್ನುವಂತ ಗ್ರಾಮದಲ್ಲಿ ನಾವಿದ್ದೇವೆ. ಈ ಗ್ರಾಮದ ಜನರ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿದೆ. ಈ ಪರಿಸ್ಥಿತಿಯನ್ನ ನಿಮಗೆ ತೋರಿಸುವುದಕ್ಕಾಗಿ ನಾನು ಹಾಗೂ ಹೊಸಗದ್ದೆ ಗ್ರಾಮದ ರವಿಗೌಡ ಅನ್ನುವರ ಜೊತೆಗೆ ಇಲ್ಲಿಗೆ ಬಂದಿದ್ದೇನೆ. ಇವರ ಪರಿಸ್ಥಿತಿ ಹೇಗಿದೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ನಾವೀಗ ಇರುವಂತ ಸ್ಥಳ ಶಿರೂರಿನ ವಿರುದ್ಧ ಭಾಗದಲ್ಲಿರುವಂತ ಉಳುವರೆ ಗ್ರಾಮ. ಇಲ್ಲಿಯ ಗ್ರಾಮಸ್ಥರ ಪರಿಸ್ಥಿತಿ ಹೇಗಿದೆ ಅಂದ್ರೆ, ಪೂರ್ತಿಯಾಗಿ ಯಾವುದೇ ಒಂದು ಕುರುಹುಗಳು ಇಲ್ಲದ ರೀತಿಯಲ್ಲಿ ಸಂಪೂರ್ಣವಾಗಿ ಒಂದು ಮನೆಗಳು ಕೊಚ್ಚಿಕೊಂಡು ಹೋಗಿರುವಂತದ್ದು ನಾವಿಲ್ಲಿ ನೋಡ್ತಾ ಇದ್ದೇವೆ. ಇಲ್ಲಿ ಜನರ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ ನಮ್ಮ ಕಣ್ಣಲ್ಲೇ ನೀರು ಬರುವಂತ ಸ್ಥಿತಿ ಇದೆ. ಯಾಕಂದ್ರೆ ಇಲ್ಲಿಯವರೆಗೆ ಎಷ್ಟೋ ವರ್ಷಗಳ ಪರಿಶ್ರಮದಿಂದ ಕಟ್ಟಿಕೊಂಡಂತ ಮನೆ, ಸಂಪೂರ್ಣ ಕುಟುಂಬ ಇಲ್ಲಿ ವಾಸವಾಗಿ ಸಂತೋಷವಾಗಿರುವಂತ ಸಂದರ್ಭದಲ್ಲಿ ಈ IRB ಎನ್ನುವಂತ ಕಂಪನಿಯ ಅತಿಯಾದ ಕಳಪೆ ಕಾಮಗಾರಿ ಇಲ್ಲಿರುವಂತ ವಿರುದ್ಧ ಭಾಗದಲ್ಲಿರುವಂತ ಊರಿನಲ್ಲೂ ಕೂಡ ಇಲ್ಲಿಯ ಗ್ರಾಮಸ್ಥರ ಪರಿಸ್ಥಿತಿ ಕಣ್ಣೀರು ತರುವಂತಾಗಿದೆ. ಇಲ್ಲಿ ಇರುವಂತದ್ದು ಗಣಪತಿಗೌಡ ಹಾಗೆ ಅವರ ಕುಟುಂಬಸ್ಥರ ಸುಮಾರು 5-6 ಮನೆಗಳು ಸಂಪೂರ್ಣವಾಗಿ ನೀರಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಆದ್ರೆ ಸರ್ಕಾರದಿಂದ ಇದರ ಬಗ್ಗೆ ಪರಿಹಾರದ ಮಾತುಗಳು ಆಡಿದ್ರು ಕೂಡ ಅದು ಇವರ ಈ ಕಷ್ಟಕ್ಕೆ ಆ ಪರಿಹಾರ ಎಲ್ಲಿಯೂ ಕೂಡ ಸಾಕಾಗುವುದಿಲ್ಲ. ಹಾಗೆ ನ್ಯೂಸ್ ಚಾನೆಲ್ಗಳಲ್ಲಿ ಇದರ ಬಗ್ಗೆ ತೋರಿಸಿದ್ರು ಕೂಡ ನಮ್ಮ ಸರ್ಕಾರ ಈ ಜಾಗಕ್ಕೆ ಬಂದು ಭೇಟಿ ನೀಡಿದ್ರೆ ಇಲ್ಲಿ ಆಗಿರುವಂತ ಪರಿಸ್ಥಿತಿ ಕಣ್ಣಾರೆ ನೋಡಬಹುದು. ಹಾಗೆ ಅವರ ಕುಟುಂಬದವರು ಕೂಡ ನಮ್ಮ ಜೊತೆಗಿದ್ದಾರೆ, ಅವ್ರ ಜೊತೆ ನಾವು ಮಾತಾಡೋಣ. ಈ ಪರಿಸ್ಥಿತಿ ಅವರು ಕಣ್ಣಾರೆ ಕಂಡದ್ದು. ಆ ಕಡೆ ನೀವು ನೋಡ್ತಾ ಇರಬಹುದು, ಆ ಗುಡ್ಡ ಕುಸಿತದ ರಭಸದಿಂದ ಆ ಮಣ್ಣು ನೇರವಾಗಿ ಬಂದು ಕಾಣುತ್ತಿರುವಂತಹ ಗಂಗಾವಳಿ ನದಿಯಲ್ಲಿ ಬಂದು ಬಿದ್ದಿದೆ. ಈ ಬೀಳುವಂತ ಸಂದರ್ಭದಲ್ಲಿ ಅದರ ಅಲ್ಲಿ ಹತ್ತಿರ ನಿಂತಿರುವಂತಹ ಟ್ಯಾಂಕರ್ ಗಾಡಿಗಳು ಹಾಗೆ ಅನೇಕ ಗಾಡಿಗಳು ಕೂಡ ಇಲ್ಲಿ ಇರಬಹುದು ಎನ್ನುವುದಾಗಿ ಈ ಸ್ಥಳೀಯರು ಹೇಳ್ತಾರೆ. ಹಾಗೆ ಈ ಘಟನೆ ಟ್ಯಾಂಕರ್ ಬ್ಲಾಸ್ಟ್ನಿಂದ ಕೂಡ ಆಗಿರಬಹುದು ಅನ್ನೋದು ಇವರ ಅಭಿಪ್ರಾಯ ಆಗಿದ್ರು ಕೂಡ ಇದರ ಬಗ್ಗೆ ಸರ್ಕಾರವಾಗಲಿ ಯಾವುದೇ ಜನಗಳಾಗಲಿ ನಿಖರವಾಗಿ ಹೇಳ್ತಾ ಇಲ್ಲ. ಹಾಗಾದ್ರೆ ಅವರನ್ನೇ ಕೇಳೋಣ. ನಾವೀಗ ಇರುವುದು ಗಣಪತಿಗೌಡ ಅವರ ಕುಟುಂಬದವರ ಜೊತೆ. ಇಲ್ಲಿ ನೋಡಿ, ಅವರ ಬೊಮ್ಮಗೌಡ ಅನ್ನುವಂತ ಹಿರಿಕರು ಮರುಗ್ತಾ ಇರುವುದು ನಮ್ಮ ಮನಸ್ಸಿಗೆ ಎಷ್ಟು ನೋವಾಗ್ತದೆ ಅಂದ್ರೆ ಅದನ್ನ ಹೇಳ್ತಿರೋದು. ಹಾಗಾಗಿ ಸರ್ಕಾರದವರು ಇದರ ಬಗ್ಗೆ ಹೆಚ್ಚಿನದಾಗಿ ಗಮನ ಹರಿಸಬೇಕು. ಹಾಗಾಗಿಯೇ ಈ ಉದ್ದೇಶದಿಂದಲೇ ಈ ವಿಡಿಯೋ ಮಾಡ್ತಾ ಇರುವುದು. ಬನ್ನಿ, ಅವರ ಮನೆಯವರಿದ್ದಾರೆ, ಇಲ್ಲಿ ಮಾತಾಡೋಣ. ಅಮ್ಮ ನಮಸ್ತೆ. ಇಲ್ಲಿ ಆಗಿರುವಂತ ಘಟನೆಯನ್ನ ಕಣ್ಣಾರೆ ಕಂಡಂತವರು ನೀವು. ಇಲ್ಲಿ ಯಾವ ಪರಿಸ್ಥಿತಿ ಆಗಿದೆ ಅನ್ನೋದು ನಿಮಗೆ ಮಾತ್ರ ತಿಳಿದಿದೆ. ಇದನ್ನ ಎಷ್ಟು ನೋವುಭರಿತವಾಗಿ ನಾವು ಹೇಳ್ಕೊಂಡ್ರು ಕೂಡ ಆಗಿರುವಂತಹ ನೋವು ನಿಮಗೆ ಬಿಟ್ರೆ ಮತ್ತೆ ಯಾರಿಗೂ ಹೆಚ್ಚಾಗಿ ಹೇಳುವುದಕ್ಕೆ ಸಾಧ್ಯ ಇಲ್ಲ. ಇದು ಯಾವ ರೀತಿ ಆಗಿದೆ ಅನ್ನೋದನ್ನ ನೀವೇ ಹೇಳಬೇಕು. ನಾವು ಒಳಗಡೆ ಇದ್ರು ಸರ್, ಮಕ್ಕಳೆಲ್ಲ ಹೊರಗಿದ್ರು ಆಡ್ಕಂತ. ಇಲ್ಲಿ ತುಂಬಾ ನೀರ್ ಮೇಲೆ ಹಾಕ್ತಾ ಇತ್ತು, ತುಂಬಾ ಅವಾಜ್ ಬರ್ತು ಜೋರಾಗಿ. ಹೊರಗಡೆ ಬಂದ್ ನೋಡುವಾಗ ನೀರ್ ಮೇಲೆ ಕಡೆ ಹೋಗ್ತಾ ಇತ್ತು. ಇಲ್ಲ, 6 ಮನೆ ಪೂರ್ತಿ ನೆಲ ಸಾಮಾನ್ಯ ಆಗೋಗಿದೆ. 28 ಮನೆ ಡ್ಯಾಮೇಜ್ ಆಗಿದೆ ಸರ್. ನಾವು ಮಾಡಿದ್ದು ಎಲ್ಲ ಕಷ್ಟಪಟ್ಟು ದುಡ್ಕೊಂಡು ಎಲ್ಲ ಸಾಮಾನ್ಯ ಎಲ್ಲ ಹೋಗಿದೆ ಇಲ್ಲಿ ನೋಡಿ, ಏನು ಇಲ್ಲ, ಇಲ್ಲಿ ಎಲ್ಲ ಕೊಚ್ಚಿಕೊಂಡು ಹೋಗಿದೆ ನೋಡಿ. ಇಲ್ಲಿ ಅಜ್ಜಿ ಕೂಡ ಇದ್ದಾರೆ. ಈ ಮನೆಯವರು ಹೇಳ್ತಾ ಇರುವುದು ಕಣ್ಣೀರು ಬರುವಂತ ವಿಷಯ. ಯಾಕಂದ್ರೆ ಕಷ್ಟಪಟ್ಟು ಎಷ್ಟೋ ವರ್ಷಗಳ ಪರಿಶ್ರಮದಿಂದ ಎಷ್ಟೋ ಕನಸನ್ನ ಕಟ್ಟಿಕೊಂಡಂತ ಮನೆ ಈ IRB ಎನ್ನುವಂತ ಕಂಪನಿಯ ಕಳಪೆ ಕಾಮಗಾರಿಯಿಂದ ಪೂರ್ತಿಯಾಗಿ ನುಚ್ಚು ನೂರಾಗಿ ಹೋಗಿದೆ. ಇದನ್ನ ಎಷ್ಟು ಜನ ಬಂದ್ರು, ಎಷ್ಟು ಹಣ ಕೊಟ್ರು, ಎಷ್ಟು ಪರಿಹಾರ ಕೊಟ್ರು, ಈ ಅವರ ಕನಸಿನ ಕಟ್ಟೆಯೇ ಒಡೆದು ಹೋದಂತಾಗಿದೆ. ಹಾಗೆ ಇಲ್ಲಿ ನೋಡಿ, ಅವ್ರ ಮನೆಯನ್ನ ನೋಡ್ತಾ ಇದ್ದೇವೆ. ಇದು ಅವರು ಹೇಳುತ್ತಿರುವಂತ ಪ್ರಕಾರ ಗ್ಯಾಸ್ ಬ್ಲಾಸ್ಟ್ನಿಂದ ಆಗಿದೆ ಅಂತ ಹೇಳ್ತಾರೆ. ಅದನ್ನ ನೇರವಾಗಿ ನೋಡದೆ ಇದ್ರು ಕೂಡ ಆಗಿರುವಂತ ಬಂದಿರುವಂತ ಸೌಂಡ್ ನಿಂದ ಅವರು ಇದೇ ರೀತಿ ಆಗಿರಬಹುದು ಅನ್ನೋದಾಗಿ ಊಹಿಸ್ತಾರೆ. ಮತ್ತೆ ಅಷ್ಟು ರಭಸವಾಗಿ ಒಂದು ತೆಂಗಿನ ಮರಗಳೇ ಮುರಿದು ಬೀಳುವಂತ ರೀತಿಯಲ್ಲಿ ಹೀಗಾಗಿದೆ ಅಂದ್ರೆ ಅಷ್ಟು ರಭಸವಾಗಿ ಬರುವಂತ ನೀರು ಯಾವ ರೀತಿ ಬಂದಿರಬಹುದು ಎನ್ನುವುದಾಗಿ ಯೋಚನೆ ಮಾಡುವಂತ ಸಂದರ್ಭ ಬಂದಿದೆ.
ಆ ಕಡೆಯಲ್ಲಿ ಎನ್ ಡಿ ಆರ್ ಎಫ್ ಸಿಬ್ಬಂದಿ ಹಾಗೆ ನಮ್ಮ ಭಾರತೀಯ ಸೇನೆ ಡ್ರೈವರ್ ಅರ್ಜುನನನ್ನ ಹುಡುಕುವುದಕ್ಕಾಗಿ ಬಹಳಷ್ಟು ತೊಳೆದಾಟ ಮಾಡ್ತಾ ಇದೆ. ಆದರೆ ಯಾವುದೇ ರಾಜಕೀಯ ವ್ಯಕ್ತಿಗಳಾಗಲಿ ಹಾಗೆ ದೊಡ್ಡ ದೊಡ್ಡ ಅಧಿಕಾರಿ ವರ್ಗದವರು ಈ ಕಡೆ ಯಾರಿಗೂ ಕಾಣಿಸ್ತಿದೆ ಕಣ್ಮರೆಯಾದಂತೆ ಆಗಿದೆ. ಯಾಕಂದ್ರೆ ಇಲ್ಲಿ ಆಗಿರುವಂತ ಘಟನೆ ಬಗ್ಗೆ ಯಾರಿಗೂ ಸರಿಯಾದ ಮಾಹಿತಿ ಇಲ್ಲ. 5-6 ಮನೆಗಳು ನೆಲ ಸಮೇತ ಕೊಚ್ಚಿಕೊಂಡು ಹೋಗಿದೆ. ಸುಮಾರು 28 ಹೆಚ್ಚು ಮನೆಗಳು ಸಂಪೂರ್ಣವಾಗಿ ಒಳಗಡೆಯಿಂದ ಡ್ಯಾಮೇಜ್ ಆಗಿರುವಂತೆ ಆಗಿದೆ. ಹಾಗೆ ಇಲ್ಲಿ ನಮ್ಮ ಅಜ್ಜಿ ಕೂಡ ಇದ್ದಾರೆ, ಇವರನ್ನ ಕೇಳಿ. ಅಜ್ಜಿ, ಎಲ್ಲರೂ ನಮಗೇನು ಇಲ್ಲ, ಇದ ಮನೆನೂ ಇತ್ತು, ಹೀಗೆ ಏನೆಲ್ಲ ಇತ್ತು, ಆದ್ರೂ ಆರಾಮದಾಗಿ ಬೀಡಾಗಿ ಒಟ್ಟು ಹೊಡ್ಕೊಂಡು ಹೋದಿರು. ಇನ್ನ ಸರಾಗಿ ನಮ್ದೆಲ್ಲ ಅನ್ನ ಸರಾಗಿದ್ರು. ದೇವ್ರ ಮನೆ ಹತ್ತಿ ಏನು ಅಲಂಕಾರ ಮಕ್ಕಳಿಗೆ ವಸ್ತ್ರ ಪುಸ್ತಕ ಪಟ್ಟಿ ಏನು ಸಿಕ್ಕಿಲ್ಲ, ಎಲ್ಲ ಹೋಗ್ಬಿಟ್ಟಿತ್ತು. ಅದು ಮಕ್ಕಳೆಲ್ಲ ಹಾಸ್ಪಿಟಲ್ ಹಾಸ್ಪಿಟಲ್ ಅಲ್ಲಿ ಇವರು ನನ್ನ ಮೇಜಮಂದ್ರು, ನನ್ನ ಮಗ, ನನ್ನ ಮಕ್ಕಳು, ಮಗಗೆ 7 ಜನ ಹೆಣ್ಮಕ್ಳು, ಅವರಷ್ಟು ಜನ ಹಾಸ್ಪಿಟ್ಲ್ ಅಲ್ಲೇ ಇವರು. ಇನ್ನೂ ಬರಲಿಲ್ಲ, ಏನಾಗಿದೆ ಏನಾಗಿದೆ ನಮಗೆ ನೋಡೋ ಆಗುತ್ತಿಲ್ಲ. ಇದ್ದಾರ್ದಲ್ಲಿ ನಾನು ಹೊಟ್ಟೆಗಿದೆ, ಅಲ್ಲಿ ಶಾಲೆಗೆ ಹೋಗಿ ಎಲ್ಲ ಮನೆಗೆ ಎದ್ದು ಎಲ್ಲ ಊಟ ಮಾಡಿ ಅಲ್ಲಿ ಮನೇಲಿ ಬೇಸಬೇಕಾಗುದಿಲ್ಲ, ಏನು ಮಾಡಬೇಕು ಆಗುದಿಲ್ಲ ನಮ್ಗೆ. ಈ ಥರದಲ್ಲಿ ನಾನು ನಿಮ್ಗೆ ಏನು ನಮಗೆ ಕೊಡ್ತೀರಿ ಭಕ್ತಿಯಿಂದ ನಮಗೆ ಕೊಡಿ, ನಮಗೆ ಜಾಗ ಇಲ್ಲ ಮನೆ ಕಟ್ಟೋಕೆ, ಮತ್ತೆ ಎಲ್ಲೂ ವಾ ವರ್ಷದ ವರ್ಷಿಗೂ ನಮಗಿದ್ದೇ ಹಾಡು, 1 ವರ್ಷ ತಪ್ಪು ಇಲ್ಲ ಸಾಕು, ನಾನು ಎಲ್ಲಿ ಹೋಗಬೇಕು? ಈಗ ಆಯಿತು, ಈಗ ಒಂದು 1 ವರ್ಷದ ವರ್ಷಕ್ಕೂ ಹೋದ, ಈಗ ಈಗ ಒಂದೇ ದಿನ ಈ ಥರ ಹೋಗ್ತಿದ್ರು, ನಾವು ಮಕ್ಕಳು ಮದುವೆ ಕಳಿ ಹ್ಯಾಂಗ ಮಾಡಿ ಮನೇಲಿ ಕಾಲ ಕಳಿಬೇಕು? ನಮ್ಮ ಹುಡುಗ ಅದಲ್ಲ, ನಮ್ಗಳು ಸಂಸಾರ ಮಾಡ್ತೀವಿ. ಇನ್ನೊಮ್ಮೆ ನಾಳೆ ನೀವು ನಮ್ಗೆ ಪರಿಹಾರ ಕೊಡ್ತೀರಿ, ಏನು ಮಾಡ್ತೀರಿ ಅದು ನಿಮಗೆ ಬಿಟ್ಟಿತ್ತು, ನಮಗಲ್ಲ. ನೋಡಿ, ನಮ್ಮ ಈ ಅಜ್ಜಿಯವರು ಹೇಳುವಂತ ಮಾತು ಯಾರ ಕಣ್ಣಲ್ಲಿಯೂ ಕೂಡ ಕಣ್ಣೀರು ಬರುವಂತದ್ದು. ಯಾಕಂದ್ರೆ ಅವರ ಸಂಪೂರ್ಣ ಮನೆ ಕೊಚ್ಚಿಕೊಂಡು ಹೋಗಿದ್ದಂತ ನೋವು ಬೇರೆ ಯಾರು ಯಾರಿಗೂ ಗೊತ್ತಾಗುವುದಿಲ್ಲ, ಅದು ಅವರಿಗೆ ಗೊತ್ತು. ಅವ್ರು ಅನುಭವಿಸ್ತಿರುವಂತ ಕಷ್ಟ, ಮತ್ತ ಅವ್ರ ಮನೆಯವರು ಕೂಡ ಎಷ್ಟೋ ಜನ ಆಸ್ಪತ್ರೆಯಲ್ಲಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಕಾಲ ಕಳೆಯುತ್ತಿರುವಂತ ಈ ಜನರಿಗೆ ಗೌರ್ಮೆಂಟ್ನವರು ಆದಷ್ಟು ಬೇಗ ಏನಾದರೂ ಒಂದು ವ್ಯವಸ್ಥೆ ಮಾಡಿ ಕೊಡಬೇಕು. ಇಲ್ಲಿ ಮುಂದೆ ಕೂಡ ಗಂಗಾವಳಿ ನದಿ ನೀರು ಉಬ್ಬರವಾಗಿ ಬಂದರೆ ಮತ್ತೆ ಇವರ ಮನೆಗಳಿಗೆ ಸಮಸ್ಯೆ ಆಗಬಹುದು. ಇವರಿಗೆ ಪರ್ಯಾಯವಾಗಿ ಬೇರೆ ಕಡೆ ಜಾಗ ವ್ಯವಸ್ಥೆ ಮಾಡಿ ಕೊಡಬೇಕು, ಇಲ್ಲವಾದರೆ ಅವರಿಗೆ ಮನೆ, ಅವರ ಸಂಪೂರ್ಣ ಮೂಲಭೂತ ಸೌಕರ್ಯಗಳನ್ನು ಅವರಿಗೆ ಒದಗಿಸುವಂತೆ ಮಾಡಿಕೊಡಬೇಕು ಅನ್ನೋದೇ ನನ್ನ ಮನವಿ. ನೋಡಿ, ಆ ಕಡೆಯಲ್ಲಿ ಮಣ್ಣನ್ನು ತೆಗೆಯುವಂಥ ಕಾರ್ಯ ಹಾಗೆ ಶೋಧ ಕಾರ್ಯ ನಡೀತಾ ಇದೆ. ಎನ್ ಡಿ ಆರ್ ಎಫ್ ಸಿಬ್ಬಂದಿಗಳು ಹಾಗೆ ರಾಜಕೀಯ ವ್ಯಕ್ತಿಗಳು ಹಾಗೆ ಕೇರಳದ ಮೂಲದವರು ತುಂಬ ಜನ ಬಂದಿದ್ದಾರೆ. ಆದರೆ ಈ ಕಡೆಯಲ್ಲಿ ಉಳುವರೆ ಗ್ರಾಮದಲ್ಲಿ ಆಗಿರುವಂಥ ಜನರ ಪರಿಸ್ಥಿತಿಯನ್ನು ನೋಡುವುದಕ್ಕೆ ಯಾರೂ ಕೂಡ ಇಲ್ಲ. ಬಹಳಷ್ಟು ನೋವಲ್ಲಿ ಇರುವಂಥ ಈ ಕುಟುಂಬಕ್ಕೆ ಸರ್ಕಾರ ಏನಾದರೂ ಸಹಕಾರ ಮಾಡಲೇಬೇಕು, ಅವರ ಕಣ್ಣೀರಿಗೆ ಸ್ಪಂದಿಸಬೇಕು, ಹಾಗೆ ಅವ್ರಿಗಿರುವಂಥ ಕಷ್ಟಗಳನ್ನು ದೂರ ಮಾಡಿ ಕೊಡಬೇಕು. ಅವರ ಬದುಕೇ ಇಲ್ಲಿ ಸಂಪೂರ್ಣವಾಗಿ ನುಚ್ಚು ನೂರಾಗಿದೆ. ಇಷ್ಟಪಟ್ಟಂಥ ಈ ಬದುಕನ್ನು ಮತ್ತೆ ಅವರಿಗೆ ಸೃಷ್ಟಿ ಮಾಡಿಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಿಕೊಡಬೇಕು. ಇವರಿಗೆ ಪರ್ಯಾಯವಾಗಿ ಬೇರೆ ಕಡೆ ಎಲ್ಲಾದರೂ ಸ್ಥಳದಲ್ಲಿ, ಒಳ್ಳೆಯ ಸ್ಥಳದಲ್ಲಿ, ನೀರು ಬರದಿರುವಂಥ ಜಾಗದಲ್ಲಿ ಅವರಿಗೆ ಮನೆ ಮಾಡಿಕೊಡಬೇಕು, ಇಲ್ಲವಾದರೆ ಅದಕ್ಕೆ ಬೇಕಾದಂಥ ಪರಿಹಾರವನ್ನಾದರೂ ವ್ಯವಸ್ಥೆ ಮಾಡಿಕೊಡಬೇಕು. ಗೌರ್ಮೆಂಟ್ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಪರಿಹಾರವನ್ನು ಒದಗಿಸಬೇಕು ಅನ್ನುವುದಾಗಿ ಈ ವಿಡಿಯೋ ಮೂಲಕ ಕಳಕಳಿಯಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನೋಡಿ, ನಾವು ಉಳುವರೆಯಿಂದ ನೋಡಿದರೆ ನಮಗೆ ಇಲ್ಲಿ 5-6 ಮನೆಗಳು ಪೂರ್ತಿಯಾಗಿ ನೆಲ ಸಮೇತ ಕೊಚ್ಚಿಕೊಂಡು ಹೋಗಿರುವುದು ಕಾಣ್ತದೆ. ಹಾಗೆ ಆ ಕಡೆ ನೋಡಿ, ಮುಂದೆ ಕಾಣ್ತಾ ಇರುವುದು ಗಂಗಾವಳಿ ನದಿ, ಅದರ ಮಧ್ಯದಲ್ಲಿ ಸಂಪೂರ್ಣವಾಗಿ ಮಣ್ಣುಗಳು ತುಂಬಿಕೊಂಡಿದೆ. ಹೇಗಂದ್ರೆ ಆ ಕಡೆಯಲ್ಲಿ ಸ್ಥಳೀಯರು ಹೇಳುವ ಪ್ರಕಾರ ಗುಡ್ಡೆ ಕುಸಿತವಾಗುವಂತ ಸಂದರ್ಭದಲ್ಲಿ ಮೊದಲು ಅಂಗಡಿಗಳಿದ್ದವು ಕೆಳಗೆ ನೀರಿನಲ್ಲಿ ಬಿದ್ದವು. ಹಾಗೆ ಅಲ್ಲಿ ಸುಮಾರು ಟ್ಯಾಂಕರ್ ಗಾಡಿಗಳಿದ್ವು, ಅವು ಕೆಳಗಡೆ ಬೀಳುವಂತ ಸಂದರ್ಭದಲ್ಲಿ ಅಲ್ಲೇ ಇರುವಂತ ವಿದ್ಯುತ್ ಕಂಬ ಆ ಟ್ಯಾಂಕರ್ ಗಾಡಿಯ ಮೇಲೆ ಹರಿದಂತ ಪರಿಣಾಮವಾಗಿ ಟ್ಯಾಂಕರ್ ಬ್ಲಾಸ್ಟ್ ಆಗಿ ಈ ರೀತಿ ಮಣ್ಣು ತುಂಬಿಕೊಂಡು ಅದೇ ರೀತಿ ಸ್ಪೀಡಲ್ಲಿ ಈ ಕಡೆ ಮನೆಗಳ ಮೇಲೆ ಬಿದ್ದಿದೆ ಅನ್ನೋದಾಗಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಆದರೆ ಅವರಿಗೂ ಕೂಡ ಆ ಸಂದರ್ಭದಲ್ಲಿ ಇದರ ಬಗ್ಗೆ ನಿಖರವಾಗಿ ಏನಾಗಿದೆ ಅನ್ನೋದು ತಿಳಿದಿಲ್ಲ. ಎಲ್ಲರೂ ಭಯಭೀತರಾಗಿ ಓಡೋಗಿದ್ದಾರೆ.
ಹಾಗೆ ಇಲ್ಲಿ ನೋಡಿ ನಾವು ನೋಡ್ತಾ ಇರ್ಬೋದು ಅವರ ಮನೆಗಳು, ಮೂಲಭೂತ ಸೌಕರ್ಯಗಳು ಯಾವುದು ಇಲ್ಲದಂತ ಪರಿಸ್ಥಿತಿಯಲ್ಲಿ ಪೂರ್ತಿ ಪ್ರಮಾಣದಲ್ಲಿ ಕೊಚ್ಚಿಕೊಂಡು ಹೋಗಿದೆ. ಇಂಥ ಪರಿಸ್ಥಿತಿಯಲ್ಲಿ ಕಾಲ ಕಳೆಯುತ್ತಾ ಇರುವಂತ ಇವರಿಗೆ ನಾವು ಏನಾದರೂ ಸಹಾಯ ಮಾಡಲೇಬೇಕಾದದ್ದು ನಮ್ಮ ಕರ್ತವ್ಯ. ಹಾಗಾಗಿ ತಾವು ಕೂಡ ನೇರವಾಗಿ ಅಂಕೋಲಾ ತಾಲೂಕಿನ ಉಳುವರೆ ಗ್ರಾಮಕ್ಕೆ ಬಂದು ಸಹಾಯ ಮಾಡುವವರು ಮಾಡಬಹುದು. ಹಾಗೆ ಗೌರ್ಮೆಂಟ್ ಕೂಡ ಇವರ ಬಗ್ಗೆ ಅತಿ ಹೆಚ್ಚು ಕಾಳಜಿ ತೋರಬೇಕು ಅನ್ನೋದಾಗಿ ತಮ್ಮಲ್ಲಿ ಬೇಡಿಕೊಳ್ಳುತ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ.